ओम महागणपति नमः ओम महालिंगेश्वराय नमः ईगागले नम जीर्णोद्धार कार्यवु बहळ प्रगतियल्लि इद्दुकोंडु भक्ताभिमानिगळ सहकारदिंद सर्वेश तंत्रिगळ नेतृत्वदल्लि हागू पुरोहितरद हरिकृष्ण तंत्रियवर हरिदास भट्र मार्गदर्शनदल्लि बहळ अच्चुकट्टागि शास्त्रोक्तवागि प्रतियोंदु दैवज्ञरु हेळिद प्रकार प्रायश्चित्त कार्यगळेल्ल मुगिदुकोंडु ईग मूल हंतक्के तलुपुत्ता इद्देवे। नाळे बेळिग्गे 9:45 क्के पलिमारु मठद परम पूज्य गुरुवर्यरादंतह श्री विद्यादित्य स्वामीजियवर अमृत हस्तदिंद देवर शिलान्यास देवर गर्भगुडिय शिलान्यास कार्यक्रमवु बहळ विजृंभणेयिंद भक्ताभिमानिगळेल्लर सहकारदिंद गुरुवर्यर आशीर्वाददिंद बहळ विजृंभणेयिंद नडेसबेकागि देवरल्लि शरणागि प्रार्थने माडिकोळ्ळुत्ता इद्देवे। अदे रीतियल्लि ಪ್ರತಿಯೊಬ್ಬರು ಭಕ್ತಾಭಿಮಾನಿಗಳು ದೇವರಲ್ಲಿ ಶರಣಾಗಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ಕುಟುಂಬದವರೆಲ್ಲರೂ ಸೇರಿಕೊಂಡು ತಮ್ಮ ತಮ್ಮ ಶಕ್ತಾನುಸಾರವಾಗಿ ಅರಕೆಯನ್ನು ಅದೇ ರೀತಿಯಲ್ಲಿ ದೇಣಿಗೆಯನ್ನು ಕೊಟ್ಟು ಬಹಳ ಮುತುವರ್ಜಿ ವಹಿಸಿಕೊಂಡು ಎಲ್ಲರೂ ಬಹಳ ಉತ್ಸುಕರಾಗಿದ್ದಾರೆ। ನಾಳೆ ಬೆಳಿಗ್ಗೆ ಸ್ವಾಮೀಜಿಯವರ 9 ಕಾಲಕ್ಕೆ ಆಗಮನವಾಗುವ ನಿರೀಕ್ಷೆ ಇದ್ದು ಎಲ್ಲರೂ या ಗೌರವಪೂರ್ವಕವಾಗಿ ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಬೇಕಾಗಿ ನಾವೆಲ್ಲರೂ ಈ ಭಕ್ತಾಭಿಮಾನಿಗಳ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ಬರಬೇಕೆಂದು ನಿಶ್ಚಯಿಸಿದ್ದೇವೆ। ಹಾಗಾಗಿ ಎಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗಿ ಇದರಲ್ಲಿ ತಮ್ಮ ತಮ್ಮ ಸೇವೆಯನ್ನು ಮಾಡಿಕೊಂಡು ಕೃತಾರ್ಥರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ। ಓಂ ಶ್ರೀ ಮಾಲಿಂಗೇಶ್ವರಯ ನಮಃ। ನಮ ಮಾತೆನ ಆಸದ ಲಕನೆ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗೋದು ಬಂದ ನಮ್ಮ ದುಂಬುಡೋಕದ ಆಸೆ ಇತ್ತ ದಾದನ ಒಂದು ಕಾಲ ಕೂಡದು ಇದ್ದೀನಿ ಮಾನ್ಯ ಗಣಪತಿ ಹೆಗ್ಡೆರ್ನ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಣಿಯ ಒಂದಿಲ್ಲ ಇತ್ತೆ ನಮ್ಮ ಸಾಧಾರಣ ಒಂದು 70% ದಾತ ಮರತ ಬೇಲೆಲ್ಲ ರೆಡಿ ಆತಂಡು ಅಂಚನೆ ಕಲ್ಲದ ಬೇಲೆಲ್ಲ 80% ದಾತ ರೆಡಿ ಆತಂಡು ನನ್ನ ದುಂಬುದ ಕಾರ್ಯಕ್ರಮ ಬಂದ ಎಲ್ಲ ಕೆಸರ್ಕಲ್ಲು ಪಾಡ್ದು ನನ್ನೊಂಜಿ ಮುಜಿನಾಲ್ ತಿಂಗಳು ಈ ಭವ್ಯವಾಯಿನ ಒಂಜಿ ದೇವಸ್ಥಾನ ರೆಡಿ ಆವಡ ಬಂದ್ಬನ ಇಚ್ಚೆಡು ನಮ್ಮ ಮಾತೆಲ್ಲ ಉಲ್ಲ ದೇವರ ಅನುಗ್ರಹ ಕೊರ ನಾಂಡ ಊರ ಪರವೃದ್ಧಗಳ ದಾನಿಗಳ ಸಹಕಾರಡು ಈ ಕಾರ್ಯಕ್ರಮನು ಜೀರ್ಣೋದ್ಧಾರದ ಎಂಕ್ಲೆ ಈನ ಸಂಕಲ್ಪ ಉಂಡ ಆಯ್ನಾತ ಬೇಗ ರೆಡಿಯಾದು ಒಂಜಿ ಏಪ್ರಿಲ್ ಹಿಡಿದುಲೈ ಬ್ರಹ್ಮಕಲಶ ಮಲ್ಪಡ ಬಂದ್ಬನ ಇಚ್ಚೆಡು ನಮ್ಮ ಉಲ್ಲ ಮಾತೆರ್ಲ ಎಡ್ಡ ರೀತಿಯ ಸಹಕಾರ ಕೊರೆದು ದೇವರ ಅನುಗ್ರಹ ತಿಕ್ಕಣ ನಾಂಡ ಬ್ರಹ್ಮಕಲಶ ಆಯ್ನಾತ ಬೇಗ ತೂಪನ ಭಾಗ್ಯ ಮಾತೆರೆಗಳ ಬರಡು ಬಂದ ದೇವರ ನಟ್ಟೊಂದು ವಿನಂತಿ ಮಾಡ್ತಂದುಲ್ಲ। ಪ್ರಾಚೀನ ದೇವಾಲಯಗಳಲ್ಲೊಂದಾದ ನಮ್ಮ ಮಿಯಾರ ಮಾಲಿಂಗೇಶ್ವರ ದೇವಸ್ಥಾನ ಇದರ ಸಂಪೂರ್ಣ ಜೀರ್ಣೋದ್ಧಾರವನ್ನು ಮಾಡಬೇಕು ಅಂತೇಳಿ ಮಾಗಣೆಯ ಸಮಸ್ತ ಭಕ್ತಾಭಿಮಾನಿಗಳು ಸಭೆ ಸೇರಿ ಈ ಬಗ್ಗೆ ಅಗತ್ಯವಾದ ಸಮಿತಿಯನ್ನು ರಚಿಸಿ ಇಲಾಖಾ ಅನುಮತಿಯನ್ನು ಪಡೆದು ನೀಲಿ ನಕಾಶೆ ಹಾಗೂ ಅಂದಾಜು ಪಟ್ಟಿಯನ್ನೆಲ್ಲ ತಯಾರಿಸಿ ಭಕ್ತಾಭಿಮಾನಿಗಳ ಮುಂದೆ ಇದಕ್ಕೆ ಅನುಮೋದನೆಯನ್ನು ಪಡಿಸಿ ದೇಣಿಗೆ ಸಂಗ್ರಹದ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ। ಸುಮಾರು ದೇಣಿಗೆ ವೈಯಕ್ತಿಕವಾಗಿ ಹಾಗೂ ಕೆಲವರು ಸಾಮೂಹಿಕವಾಗಿ ದೇಣಿಗೆಯನ್ನು ಒಪ್ಪಿಸಿದ್ದಾರೆ। ಅದರಂತೆ ಕೆಲಸ ಕಾರ್ಯಗಳು ನಾವು ಹೇಳಿದ ರೀತಿಯಲ್ಲೇ ಸಮಸ್ತ ಭಕ್ತಾಭಿಮಾನಿಗಳು ಕಾರ್ಯಕರ್ತರು ಸ್ವಯಂ ಸೇವಕರು ಸ್ವ ಇಚ್ಛೆಯಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಾವು ಹೇಳಿದ ರೀತಿಯಲ್ಲಿ ಯಾವ ಇದೆಲ್ಲ ಕೆಲಸಗಳು ಆಗಬೇಕು ಯಾವ ರೀತಿಯಲ್ಲಿ ಆಗಬೇಕು ಅಂತೇಳಿ ಹೇಳಿದ ಹಾಗೆ ಎಲ್ಲರೂ ಬಂದು ಸಹಕರಿಸ್ತಾ ಇದ್ದಾರೆ। ಇವತ್ತು ಮೊನ್ನೆಯ 4 ದಿನಗಳಿಂದ ನಿರಂತರವಾಗಿ ಇಲ್ಲಿ ಭಜನಾ ಕಾರ್ಯಕ್ರಮವನ್ನು ಇಲ್ಲಿ ಹತ್ತಿರದ ಎಲ್ಲ ಭಜನಾ ಮಂಡಳಿಗಳು ಬಂದು ಸಹಕರಿಸಿ ಆ ಸೇವೆಯನ್ನು ನಡೆಸಿಕೊಟ್ಟಿದ್ದಾರೆ। ನಾಳೆಯ ದಿನ ಪಲಿಮಾರು ಮಠಾಧೀಶರಿಂದ ಇದರ ಶಿಲಾನ್ಯಾಸ ಕಾರ್ಯಕ್ರಮ ಜರುಗಲಿದೆ। ಇದಕ್ಕಾಗಿ ನಮ್ಮ ಗ್ರಾಮದ ಈ ಮಾಗಣೆಯ ಎಲ್ಲ ಊರ ಪರವೂರ ಮಹನೀಯರು ದಾನಿಗಳು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕು ಅಂತೇಳಿ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಗಣಪತಿ ಹೆಗ್ಡೆಯವರ ಕೇಳಿಕೆಯಂತೆ ಎಲ್ಲರೂ ನಿನ್ನೆಯಿಂದ
ಸ್ವ ಇಚ್ಛೆಯಿಂದ ಇಲ್ಲಿ ಬಂದು ದುಡಿತಾ ಇದ್ದಾರೆ. ಇವತ್ತು ಸಾಧಾರಣ ಒಂದು 100 ಮಂದಿ ಕಾರ್ಯಕರ್ತರು ಇಲ್ಲಿಯ ಈ ನಾಳೆಯ ಕಾರ್ಯಕ್ರಮಕ್ಕೆ ಅಣಿ ಆಗ್ತಾ ಇದ್ದಾರೆ. ಇವರ ಎಲ್ಲ ಶರ್ಮಗಳು ಶ್ರೀ ದೇವರ ಕೃಪೆಯಿಂದ ಆಗ್ತಾ ಉಂಟು. ದೇವರ ಆಶೀರ್ವಾದ ಪಡೆಯಲಿಕ್ಕಾಗಿ ದೇವರ ಅನುಗ್ರಹವನ್ನು ಪಡ್ಕೊಂಡು ಈ ಒಂದು ಜೀರ್ಣೋದ್ಧಾರದ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನಡೆಯಲಿ ಅಂತೇಳಿ ನಾನು ಶ್ರೀ ಮಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಬಹಳ ಪ್ರಾಚೀನ ಕಾಲದ ದೇವಸ್ಥಾನ ಅಂಥೇಳಿದ್ರೆ ಸುಮಾರು 800 ವರ್ಷಗಳ ಹಿಂದಿನ ದೇವಸ್ಥಾನ ಅಂಥೇಳಿ ಹೇಳಿ ಕೇಳಿದ ಐತಿಹ್ಯದಿಂದ ನಮಗೆ ತಿಳಿದು ಬರ್ತಾ ಇದೆ. ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಆಗಬೇಕು ಅಂಥೇಳಿ ನಾವು ಬಹಳಷ್ಟು ವರ್ಷಗಳಿಂದ ಸಂಕಲ್ಪವನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದರೆ ಪ್ರತಿಯೊಂದಕ್ಕೂ ಕಾಲ ಕೂಡಿ ಬರಬೇಕು ಎಂಬಂತೆ ಬಹುಶಃ ಈ ಒಂದು ಸಂದರ್ಭದಲ್ಲಿ ಆ ಸಮಯ ಒದಗಿ ಬಂದಿದೆ ಅಂಥೇಳಿ ನಾವು ಭಾವಿಸಿಕೊಂಡು ಊರ ಪರವೂರಿನ ಭಕ್ತರು ಮತ್ತು ಗ್ರಾಮದ 500 ಮಾಗಣೆ ಭಕ್ತರು ಸೇರಿ ಇದರ ಬಗ್ಗೆ ಚಿಂತನೆಯನ್ನು ನಡೆಸಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ಅದರ ನೇತೃತ್ವವನ್ನು ನಮ್ಮ ಸನ್ಮಾನ್ಯ ಗಣಪತಿ ಹೆಗಡೆಯವರು ವಹಿಸಿಕೊಳ್ಬೇಕಂತ ಅವರಲ್ಲಿ ವಿನಂತಿಸಿದಾಗ ಕೊಂಡು ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ನಾವು ಇದನ್ನು ಯಾವ ರೀತಿ ಮಾಡಬೇಕಂತೇಳಿ ಚಿಂತನೆ ಮಾಡುವಾಗ ಮೊದಲು ಒಂದು ಅಷ್ಟಮಂಗಲ ಪ್ರಶ್ನೆಯ ಮೂಲಕ ಚಿಂತನೆ ನಡೆಸಿ ಕಾರ್ಯಪ್ರವೃತ್ತರಾಗಬೇಕು ಅಂಥೇಳಿ ನಾವು ನಿರ್ಧರಿಸಿ ಕೇರಳದ ಪ್ರಸಿದ್ಧ ಜ್ಯೋತಿಷ್ಯರಾದ ನಾರಾಯಣ ನಮೂದಿರಿ ಇವರ ನೇತೃತ್ವದಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಇಡಲಾಯಿತು. ಆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಉಲ್ಲೇಖಿಸಿದಂತೆ ನಮ್ಮ ಸುತ್ತಮುತ್ತಲಿನ ಸುಮಾರು 28 ದೇವಸ್ಥಾನಗಳಲ್ಲಿ ಯಥಾನುಶಕ್ತಿ ಸೇವೆಯನ್ನು ಸಲ್ಲಿಸಿ ಅಷ್ಟಮಂಗಲದಲ್ಲಿ ಸೂಚಿಸಿದಂತೆ ಎಲ್ಲ ಪ್ರಾಯಶ್ಚಿತ್ತಗಳನ್ನು ಮಾಡಿ ಕಾರ್ಯಪ್ರವೃತ್ತರಾಗಿದ್ದೇವೆ. ಅದೇ ರೀತಿ ಕಳೆದ ತಿಂಗಳ 1ನೇ ತಾರೀಕಿಗೆ ಈ ಒಂದು ದೇವರನ್ನು ಬಾಲಾಯದಲ್ಲಿ ಕೂರಿಸುವಂಥ ಪ್ರಕ್ರಿಯೆ ಆರಂಭಗೊಂಡು 2ನೇ ತಾರೀಕಿನಿಂದ ಈ ದೇವಸ್ಥಾನವನ್ನು ತೆರವುಗೊಳಿಸುವ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ಇದರಲ್ಲಿ ಬಹಳಷ್ಟು ನಮ್ಮ ಊರಿನ ಪರವೂರಿನ ಎಲ್ಲ ಕಾರ್ಯಕರ್ತರು ಭಾಗಿಯ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಬಂದಿದೆ. ಅದರಂತೆ ಮುಂದಿನ ಕಾರ್ಯಕ್ರಮವಾಗಿ ನಾಡ್ದು ನಾಳೆಯೇ ದಿವಸ ಅಂಥೇಳಿದರೆ 1ನೇ ತಾರೀಕು ಡಿಸೆಂಬರ್ 9:45 ಮುಹೂರ್ತದಲ್ಲಿ ಪಲ್ಲಿಮಾರು ಮಠಾಧೀಶರಾದ ಶ್ರೀ ವಿದ್ಯಾಪ್ರಸನ್ನತೀರ್ಥ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಇದರ ಸಂಪೂರ್ಣ ಮಾರ್ಗದರ್ಶನವನ್ನು ನಮ್ಮ ದೇವಸ್ಥಾನದ ತಂತ್ರಿಗಳಾದ ಶ್ರೀ ಸರ್ವೇಶ್ ತಂತ್ರಿಯವರು ಮತ್ತು ನಮ್ಮ ಪ್ರಧಾನ ಅರ್ಚಕರಾದ ಹರೀಶ್ ಭಟ್ರು ಇವರ ನೇತೃ ಮಾರ್ಗದರ್ಶನದಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕಂತೇಳಿ ಊರ ಹಾಗೂ ಪರವೂರ ಎಲ್ಲ ನಮ್ಮ ದೇವಸ್ಥಾನದ ಭಕ್ತಾಭಿಮಾನಿಗಳಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೆ. ಹಾಗೆ ಈ ಒಂದು ಕಾರ್ಯಕ್ರಮ ನಾಳೆ ದಿವಸದಲ್ಲಿ ಯಶಸ್ವಿಯಾಗಿ ನಡೀಬೇಕು ಅಂತೇಳಿ ನಮ್ಮ ಒಂದು ಆಶೆ. ನಮ್ಮ ಜೀರ್ಣೋದ್ಧಾರ ಸಮಿತಿ ಮತ್ತು ದೇವಸ್ಥಾನ ಸಮಿತಿ ಏನು ನಿರ್ಧಾರ ಕೈಗೊಂಡಿದೆ, ಎಲ್ಲವೂ ಶಾಸ್ತ್ರಬದ್ಧವಾಗಿ ಆಗಬೇಕು. ನಮ್ಮ ದೇವಸ್ಥಾನದ ಸಂಕೋಚವನ್ನು ನಾವು 1 ಮಾಡಿದ್ರೂ ನಾವು ಶಿಲಾನ್ಯಾಸವನ್ನು 1 ಇಟ್ಕೊಂಡಿದ್ದೀವಿ. ಯಾಕಂದರೆ ಅದ್ರ ಮೊದಲು ಎಲ್ಲ ದೈವಿಕ ಕಾರ್ಯಗಳನ್ನು ಮಾಡೋಕ್ಕಿತ್ತು. ಗರ್ಭಗುಡಿಯ ಪಂಚಾಂಗದಲ್ಲಿ ಗೋ ನಿವಾಸವನ್ನು ಮಾಡಿ ಅದರಲ್ಲಿ ನವಧಾನ್ಯಗಳನ್ನು ಹಾಕಿ ಶಾಸ್ತ್ರಬದ್ಧವಾಗಿ ಭೂಮಿ ಪೂಜೆಯನ್ನು ಮಾಡಿ ಎಲ್ಲ ಕೆಲವು ಪೂಜಾ ವಿಧಿವಿಧಾನಗಳು ಯಾವ ರೀತಿ ತಂತ್ರಿಗಳು ಹೇಳಿದ್ದಾರೋ ಅದೇ ರೀತಿ ಮಾಡಿ ಯಾವುದರಲ್ಲಿಯೂ ಯಾವುದೂ ಒಂದು ದೋಷ ಬರದಂತೆ ಜಾಗದ ಪರಿಸರ ಅಲ್ಲ ಪ್ರತಿಯೊಂದು ಎಲ್ಲ ದೈವ ದೇವರುಗಳ ಅನುಮತಿಗಳನ್ನು ಪಡೆದುಕೊಂಡು ಎಲ್ಲ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಬಹಳ ಚೆನ್ನಾಗಿ ನಮಗೆ ವಿಜೃಂಭಣೆಗಿಂತ ಧಾರ್ಮಿಕ ರೀತಿಯಲ್ಲಿ ಮಾಡಿಕೊಂಡು ಹೋಗುವ ಬಗ್ಗೆ ಹೆಚ್ಚಿನ ಗಮನವಿತ್ತು. ಎಲ್ಲ ಗ್ರಾಮದ 5 ಗ್ರಾಮಗಳ ಎಲ್ಲ ಭಕ್ತಾಭಿಮಾನಿಗಳು ಸೇರಿಕೊಂಡು ಮಾಡುವಂಥ ಸಂಕಲ್ಪವನ್ನು ಹೊಂದಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಬಹಳ ಚೆನ್ನಾಗಿ ಕೆಲಸವು ನಡೀತಾ ಬರ್ತಾ ಇದೆ. ಯಾವಾಗಲೂ ನೋಡುವಾಗ ನಮಗೆ ಸಕಾರಾತ್ಮಕ ಚಿಂತನೆಗಳು ಬರ್ತಾ ಇವೆ. ಬಹಳ ಚೆನ್ನಾಗಿ ಕೆಲಸ ನಡೀತಿದೆ. ಮಾಲಿಂಗೇಶ ದೇವರು ಅವರ ಜೀರ್ಣೋದ್ಧಾರ ಕೆಲಸವನ್ನು ನಮ್ಮಿಂದ ಭಾಳ ಚೆನ್ನಾಗಿ ಮಾಡಿಸ್ಕೊಂಡು ಹೋಗಲಿ. ಈ ದೇವಸ್ಥಾನ ಎಲ್ಲರ ಐಕ್ಯ ಮನಸ್ಸಿನಿಂದಾಗಿ ಏಕ ಮನಸ್ಸಿನಿಂದಾಗಿ ಆಗುವಂಥ ಶಕ್ತಿ ನಮಗೆ ಮಹಾಲಿಂಗೇಶ್ವರ ದೇವರು ನೀಡಲಿ ಅಂತ ಹಾರೈಸ್ತಾ ಬೇಡುತ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಗುಂಗುರುಭ್ಯೋ ನಮಃ. ಗಂಗಣಪತೇ ನಮಃ. ಹರಶಂಭ ಮಹಾದೇವ ಶ್ವೇಶಾಮರ ವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠನಮೂರ್ತದೆ ಅಭೀಪ್ಸಿತಾತ್ಯಾತ್ಮ ಪೂಜಿತ ಸುರೇರ್ಭಿ ಸರ್ವ ವಿಘ್ನಚ್ಛದೆ ತಸ್ಮೈ ಗಣಾಧಿಪತೇ ನಮಃ. ಶ್ರೀಮನ್ ಮಹಾಗಣಪತೇ ನಮಃ. ಸಾಮಾನ್ಯ ಮಟ್ಟಿಗೆ 800 ವರ್ಷದ ಇತಿಹಾಸ ಇರುವಂಥ ಮಿಯಾರು ಮಹಾಲಿಂಗೇಶ್ವರ ದೇವರ ಗ್ರಾಮದೇವರ ಹಾಗೆ
मूडारो मियारो नल्लोरो रंजाळ इवत्तूर ऐदूर मागणे देवराद एल्ला समस्त भक्त जनगळ आराध्य मूर्तियादंत महालिंगेश्वर महागणपतिय देवर जीर्णोद्धारवन्नु नावु हंत हंतवागि कार्यक्रमगळन्नु निरूपणे माडिकोंडु ಒಂದು ವರ್ಷದ ಪರ್ಯಂತರವಾಗಿ ಹೋದ ನವೆಂಬರ್ನಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ಆ ನಂತರದಲ್ಲಿ ಮಾಡತಕ್ಕಂಥ ಎಲ್ಲ ಸತ್ಕಾರ್ಯಗಳು ಸಸೂತ್ರವಾಗಿ ನಿರ್ವಿಘ್ನದಿಂದ ದೇವರು ನಡೆಸ್ತಾ ಇದ್ದಾರೆ. ಆ ಪ್ರಕಾರವಾಗಿ ನಾಳೆ 9:45 ಉಡುಪಿ ಮಠದ ಅಷ್ಟಮಠಗಳ ಫಲಿಮಾರು ಮಠದ ವಿದ್ಯಾಧೀಶ ಪಾದಂಗಳ ದಿವ್ಯಾಸ್ತ್ರದಲ್ಲಿ 9:45 ಶಿಲಾನ್ಯಾಸ ಕಾರ್ಯಕ್ರಮ. ಅದರಲ್ಲಿ ಅರ್ಚಕ ವರ್ಗ, ವೇದ ಘೋಷಣೆ ಮಾಡುವವರು, ತಂತ್ರಿಗಳು, ಹಾಗೆ ಎಲ್ಲ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಹಾಗೆ ಸದಸ್ಯರು, ಹಾಗೆ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರು ಮತ್ತು ಸಮಿತಿಯವರು, ಎಲ್ಲ ಐದೂರು ಮಾಗಣೆಯ ಸದಸ್ಯರುಗಳು, ಹಾಗೆ ಸೇವಾಕರ್ತೃಗಳು, ಭಕ್ತ ಸಮೂಹ, ಊರಿನ ಪರೋರಿನ ಎಲ್ಲ ಸೇವಾರ್ಥಿಗಳು ಎಲ್ಲ ಸೇರಿ ನಾಳೆ ದಿವಸದಲ್ಲಿ ಇಡೀ ದಿವಸದ ಕಾರ್ಯಕ್ರಮವು ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು, ದೇವರಿಗೆ ಸಂತೃಪ್ತರಾಗಿ ನಡೀಬೇಕು. ಇನ್ನು ಮುಂದೆ ಕಟ್ಟೋಣ ಪ್ರಾರಂಭ, ಗರ್ಭಗುಡಿ ಪ್ರಾರಂಭದಿಂದ ಇಡೀ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂಥ ಒಂದು ಯೋಗವನ್ನು ನಮ್ಮೆಲ್ಲರ ಪಾಲಿಗೆ ಬಂದಿದೆ. ದೇವರು ಒಳ್ಳೆಯ ರೀತಿಯಲ್ಲಿ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಂಡು ಏನಾದರೂ ವ್ಯತ್ಯಾಸ ಇದ್ದರೆ ನಮ್ಮ ಒಳಗೆ ಅದನ್ನು ಸರಿಪಡಿಸಿಕೊಂಡು ಹಾಗೆ ಎಲ್ರಿಗೂ ಅದರ ಒಂದು ಅನುಗ್ರಹ ಪ್ರಾಪ್ತಿ, ಎಲ್ಲರ ಮನೆತನದಲ್ಲಿ ದೀಪ ಬೆಳಗುವಂತೆ, ಎಲ್ಲರ ಮನೆತನದಲ್ಲಿ ಉತ್ತಮವಾದಂಥ ಜೀವನ ಮಟ್ಟ ಸುಧಾರಣೆ ಆಗುವಂತೆ ದೇವತಾ ಅನುಗ್ರಹ ಆಗಲಿ ಅಂಥೇಳಿ, ಹಾಗೆ ಎಲ್ಲ ಕಾರ್ಕಳಕ್ಕೆ ಸಂಬಂಧಪಟ್ಟಂಥ, ಕಾರ್ಕಳ ತಾಲೂಕಿನ ಸಂಬಂಧಪಟ್ಟಂಥ ಗ್ರಾಮ ದೇವತೆಗಳನ್ನು, ಹಾಗೆ ದೈವ ದೇವರು ಗುರುಹಿರಿಯರನ್ನು, ಮೀಯಾರು ಗ್ರಾಮ ಐದೂರು ಮಾಗಣೆ ಎಲ್ಲ ದೈವ ದೇವರನ್ನು ಸ್ತುತಿಸಿಕೊಂಡು ದೇವರಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಕರ್ತವ್ಯವನ್ನು ನಾವು ನಿರ್ವಹಣೆ ಮಾಡಲಿಕ್ಕಿದ್ದೇವೆ. ನಾ ಪ್ರಾತಃ ಕಾಲದಿಂದ ಸಾಮಾನ್ಯ 5 ಗಂಟೆಯಿಂದ ನಾವು ಇಲ್ಲಿ ದೇವರ ಸತ್ಕಾರ್ಯದಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ತೇವೆ. ಎಲ್ಲ ಸತ್ಕರ್ಮಗಳು ಒಳ್ಳೆಯ ರೀತಿ ನೆರವೇರಿ ಎಲ್ರಿಗೂ ಸುಖ ಕ್ಷೇಮ ಲಾಭ ಆಗಲಿ ಅಂತೇಳಿ ದೇವರಲ್ಲಿ ನಮ್ರ ವಿನಂತಿ, ದೇವರಲ್ಲಿ ಪ್ರಾರ್ಥನೆ.